ನಮಸ್ಕಾರ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ, ನಾವು ನಾಳೆ ವಸಂತ ಪಂಚಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾಳೆಯಿಂದ ವಸಂತೋತ್ಸವ ಪ್ರಾರಂಭ ಅಂತ ಹೇಳಿ. ಅಂದರೆ ವಸಂತ ಪಂಚಮಿ ಅಂತ ಹೇಳಿದ್ರೆ ಮುಖ್ಯವಾಗಿ ಹೇಳುವಂಥದ್ದು ಶಾರದಾದೇವಿ, ಸರಸ್ವತೀ ದೇವಿ ಅಂತ ನಾವು ಕರಿತೀವಿ. ಆಕೆ ಆವಿರ್ಭವಿಸಿದಂಥ ಒಂದು ದಿನ ಅಂತ ಹೇಳುವಂಥದ್ದು ಈ ಒಂದು ವಸಂತ ಪಂಚಮಿಯನ್ನು. ಈ ಬಾರಿಯ ನಾವು ವಸಂತ ಪಂಚಮಿಯನ್ನು ರೇವತಿ ನಕ್ಷತ್ರ ಶುಭ ಯೋಗ ಭವಕರಣದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಬುಧವಾರ ಅಂದರೆ ನಾಳೆ. ಸ್ನೇಹಿತರೆ, ವಿಶೇಷವಾದಂತಹ ರೇವತಿ ನಕ್ಷತ್ರ ನಮಗೆ ಪ್ರಾಪ್ತವಾಗಿದೆ, ಜೊತೆಯಲ್ಲಿ ಶುಭ ಯೋಗ ಕೂಡ ಪ್ರಾಪ್ತವಾಗಿರುವಂಥದ್ದು ಈ ಬಾರಿಯ ವಸಂತ ಪಂಚಮಿಗೆ. ಏನು ಹಾಗಿದ್ರೆ ವಸಂತ ಪಂಚಮಿಯ ದಿನ ನಾವು ಏನು ಮಾಡಬೇಕು ಅಂತ ಹೇಳೋದಾದರೆ, ಮುಖ್ಯವಾಗಿ ಶಾರದೆಯನ್ನು ನಾವು ಜ್ಞಾನಕ್ಕೆ ಅಭಿಮಾನಿ ದೇವತೆ ಅಂತ ಹೇಳಿ ಕರಿತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜ್ಞಾನದ ಅವಶ್ಯಕತೆ ಇದೆ. ನಾವು ಅಂದ್ಕೊಳ್ತೀವಿ ಕೆಲವೊಂದು ಸತಿ ಸಣ್ಣ ಮಕ್ಕಳಿಗೆ ಮಾತ್ರ ಜ್ಞಾನದ ಅವಶ್ಯಕತೆ ಇದೆ, ವಿದ್ಯೆಯ ಅವಶ್ಯಕತೆ ಇದೆ ಅಂತ. ಆದರೆ ಖಂಡಿತವಾಗ್ಲೂ ಇಲ್ಲ, ಈ ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಂದು ಜೀವಿಗೂ ಕೂಡ, ಮನುಷ್ಯನಿಗೂ ಕೂಡ ಜ್ಞಾನದ ಅವಶ್ಯಕತೆ ಇದೆ. ಅದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೂ ಕೂಡ ಅವಶ್ಯಕತೆ ಇದೆ. ಯಾಕಂದರೆ ನಾವು ಜೀವನದಲ್ಲಿ ಬದುಕಬೇಕು ಅಂದರೂ ಕೂಡ ನಮಗೆ ಜ್ಞಾನದ ಅರಿವು ಇರಲೇಬೇಕು. ಜ್ಞಾನದ ಅರಿವು ಇಲ್ಲದೇ ಇದ್ದರೆ ನಾವು ಜೀವನದಲ್ಲಿ ಬಹಳ ಸೋಲನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾಳೆ ವಿಶೇಷವಾಗಿ ಸರಸ್ವತಿಯ ಆರಾಧನೆಯನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠತೆ. ಅದರಲ್ಲೂ ಕೂಡ ಮಕ್ಕಳಿಗೆ ಯಾಕೆ ನಾವು ವಿಶೇಷವಾಗಿ ಸರಸ್ವತಿಯ ದೇವಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಆ ಮಕ್ಕಳು ಅವರ ಜೀವನವನ್ನು ಉದ್ಧರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರಿಗೆ ಜ್ಞಾನ ಬಹಳ ಮುಖ್ಯ, ವಿದ್ಯೆ ಬಹಳ ಮುಖ್ಯ. ಹಾಗಾಗಿ ಸರಸ್ವತಿಯ ಕೃಪಾ ಕಟಾಕ್ಷಕ್ಕೋಸ್ಕರವಾಗಿ ವಸಂತ ಪಂಚಮಿಯನ್ನು ತಪ್ಪದೇ ನಾಳೆ ಮಕ್ಕಳ ಕೈಯಿಂದ ನೀವು ಆಚರಣೆಯನ್ನು ಮಾಡಿಸ್ರಿ. ನೀವು ಕೂಡ ಆಚರಣೆಯನ್ನು ಮಾಡಿರಿ. ಹೇಗೆ ನಾವು ವಸಂತ ಪಂಚಮಿಯನ್ನು ಆಚರಣೆ ಮಾಡಬೇಕು ಹಾಗಿದ್ರೆ ಅನ್ನೋದಾದರೆ, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಸರಸ್ವತಿಯ ಒಂದು ಫೋಟೋ ಆಗಲಿ ಅಥವಾ ಒಂದು ವಿಗ್ರಹ ಆಗಲಿ ಕಡ್ಡಾಯವಾಗಿ ಇಟ್ಕೊಳ್ಬೇಕು. ಅದರಲ್ಲೂ ಕೂಡ ಮಕ್ಕಳಿರುವಂಥ ಮನೆಯಲ್ಲಂತೂ ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳಿ. ಹೇಗೆ ನಾವು ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಜೀವನದಲ್ಲಿ, ಅದೇ ರೀತಿ ಜ್ಞಾನಕ್ಕೆ ಕೂಡ ಪ್ರಾಮುಖ್ಯತೆಯನ್ನು ನಾವು ಕೊಡಲೇಬೇಕು. ಹಣಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ನಾವು ಜ್ಞಾನಕ್ಕೆ ಕೊಡಬೇಕು. ಹಾಗಾಗಿ ಆ ಜ್ಞಾನದ ಅಧಿದೇವತೆಯಾದಂತಹ ಸರಸ್ವತೀ ದೇವಿಯ ಫೋಟೋ ಆಗಲಿ ವಿಗ್ರಹವಾಗಲಿ ಪ್ರತಿ ಮನೆಯಲ್ಲೂ ಕೂಡ ಇರಲೇಬೇಕು. ಸ್ನೇಹಿತರೆ, ನಿಮ್ಮ ಮನೆಗೆ ಒಂದು ಸಣ್ಣ ಫೋಟೋ ಆದರೂ ಪರವಾಗಿಲ್ಲ, ಸರಸ್ವತೀ ದೇವಿಯ ಒಂದು ಫೋಟೋವನ್ನು ನಾಳೆ ಕಡ್ಡಾಯವಾಗಿ ತೆಗೆದುಕೊಂಡು ಬನ್ನಿ. ನಿಮ್ಮ ಹತ್ರ ಇದ್ದರೆ ಉಪಯೋಗ ಮಾಡಿ, ಇಲ್ಲ ಅಂದರೆ ಖಂಡಿತವಾಗ್ಲೂ ನಾಳೆ ಒಂದು ಫೋಟೋವನ್ನು ನೀವು ತೊಗೊಂಡು ಬಂದು ಮನೆಯಲ್ಲಿ ಪೂಜೆಯನ್ನು ಮಾಡಿರಿ. ನಿತ್ಯವಾಗಿ ಮಕ್ಕಳ ಕೈಯಿಂದ ಪೂಜೆಯನ್ನು ಮಾಡಿಸ್ರಿ. ಮಕ್ಕಳ ಜೀವನ ಉಜ್ವಲವಾಗಬೇಕು, ಅವ್ರ ಭವಿಷ್ಯ ಉಜ್ವಲವಾಗಬೇಕು ಅಂತ ಹೇಳಿದ್ರೆ ಸರಸ್ವತಿಯ ಕೃಪಾ ಕಟಾಕ್ಷ ಆ ಮಕ್ಕಳಿಗೆ ಬೇಕೇ ಬೇಕು ಅಂತ ಹೇಳಿ. ನಾಳೆ ವಿಶೇಷವಾಗಿ ಶುಭಯೋಗ ಕೂಡ ಇರೋದ್ರಿಂದ ಮಕ್ಕಳಿಗೆ ಜ್ಞಾನಾರ್ಜನೆಗೆ ಬಹಳ ಒಳ್ಳೆಯದು. ಯಾರೆಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಿದ್ದೀರಿ, ನಾಳೆ ಬಹಳ ವಿಶೇಷ ದಿನ, ನೀವು ಮಕ್ಕಳ ಕೈಯಿಂದ ಅಕ್ಷರಾಭ್ಯಾಸವನ್ನು ಮಾಡಿಸ್ಬಹುದು. ನಾಳೆ ಮಕ್ಕಳಿಗೆ ಮೊದಲನೇ ಸರಿ ನಾವು ಏನಾದರೂ ಪಾಠವನ್ನು ಹೇಳ್ಕೊಡ್ಬೇಕು ಮನೆಯಿಂದಾನೇ, ಮೇಡಮ್ ಮೊದಲನೇ ದಿನ ನಾವು ಹೇಳ್ಕೊಡ್ಬೇಕು ಅಂತಿದ್ದೀವಿ ಅಂದರೆ ಖಂಡಿತ ನಾಳೆ ಬಹಳ ಶುಭ ದಿನ. ನೀವು ಮಕ್ಕಳಿಗೆ ಆ ರೀತಿಯ ಒಂದು ಪಾಠಗಳನ್ನು ಹೇಳ್ಕೊಡ್ಬಹುದು. ಮಕ್ಕಳನ್ನು ಯಾವುದಕ್ಕಾದರೂ ಸೇರಿಸಬೇಕು, ಸಂಗೀತಕ್ಕೋ ಅಥವಾ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ಗೋ, ಟ್ಯೂಷನ್ಗೋ, ಸ್ಕೂಲಿಗೋ, ಈಗ ಹೇಗೂ ಮುಂದಿನ ವರ್ಷ ಹೊಸ ವರ್ಷಕ್ಕೆ ಮಕ್ಕಳನ್ನು ಸ್ಕೂಲಿಗೆ ಬೇರೆ ಅಡ್ಮಿಷನ್ ಮಾಡಬೇಕು ಅಂದರೆ ನಾಳೆ ತುಂಬಾ ಒಳ್ಳೆಯ ದಿನ ಮಕ್ಕಳನ್ನು ನೀವು ಅಡ್ಮಿಷನ್ ಮಾಡಲಿಕ್ಕೆ. ನಾಳೆ ಮಕ್ಕಳಿಗೋಸ್ಕರ ಮನೆಗೆ ಪುಸ್ತಕ, ಪೆನ್ಸಿಲ್ಲು ಈ ರೀತಿಯ ವಸ್ತುಗಳನ್ನು, ಮಕ್ಕಳಿಗೆ ಉಪಯೋಗವಾಗುವಂಥ ವಸ್ತುಗಳನ್ನು ನಾಳೆ ಖರೀದಿ ಮಾಡ್ಕೊಂಡು ತೊಗೊಂಡು ಬನ್ನಿ. ತುಂಬಾ ಶ್ರೇಷ್ಠತೆ. ನಾಳೆ ವಸಂತ ಪಂಚಮಿ ಆಗಿರೋದ್ರಿಂದ ಬಹಳ ಶುಭ ದಿನ ಅಂತ ಹೇಳುವಂಥದ್ದು ಸ್ನೇಹಿತರೆ. ಹಾಗಾಗಿ ನಾಳೆ ಮನೆಯಲ್ಲಿ ಸರಸ್ವತೀ ದೇವಿಗೆ ವಿಶೇಷವಾಗಿ ಬಿಳಿಯ ಪುಷ್ಪವನ್ನು ಅರ್ಪಣೆ ಮಾಡಬೇಕು. ಅಂದರೆ ಶ್ವೇತ ವಸ್ತ್ರಧಾರಿಯಾದಂಥ ತಾಯಿಗೆ, ಅಂದರೆ ಆಕೆಗೆ ಬಿಳಿ ಬಣ್ಣ ಅಂದರೆ ಬಹಳಷ್ಟು ಪ್ರೀತಿ. ಹಾಗಾಗಿ ನಾಳೆ ಬಿಳಿ ಪುಷ್ಪವನ್ನು ಆಕೆಗೆ ಅರ್ಪಣೆ ಮಾಡಬೇಕು. ಸಾಧ್ಯವಾದರೆ ನೀವು ಕೂಡ ಒಂದು ಬಿಳಿಯ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡಬಹುದು. ಜೊತೆಗೆ ಸಕ್ಕರೆಯಿಂದ ಮಾಡಿದಂಥ ಸಕ್ಕರೆ ಪೊಂಗಲ್ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಈ ರೀತಿ ಏನಾದರೂ ನೈವೇದ್ಯವನ್ನು ಮಾಡಿ ನಾಳೆ ತಾಯಿಗೆ ನೈವೇದ್ಯವನ್ನು ಮಾಡಿ ಸರಸ್ವತಿಯ ಬಳಿ ನಿಮ್ಮ ಮಕ್ಕಳಿಗೋಸ್ಕರ ನಾಳೆ ಪ್ರಾರ್ಥನೆಯನ್ನು ಮಾಡಿರಿ. ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡಿರಿ, ತಾಯಿ ನಾನು ನನ್ನ ಮಗು ಈ ರೀತಿ
ನನ್ನ ಮಗುಗೆ ಉಜ್ವಲ ಭವಿಷ್ಯ ಸಿಗಬೇಕು, ಅವನಿಗೆ ವಿದ್ಯೆಯನ್ನು ಪ್ರಾಪ್ತಿ ಮಾಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿರಿ. ನೀವು ನನ್ನ ಈ ಸಂಸಾರವನ್ನು ತೂಗಿಸ್ಲಿಕ್ಕೆ ನನಗೆ ಜ್ಞಾನವನ್ನು ನೀನು ಪ್ರಾಪ್ತಿ ಮಾಡಬೇಕು ಅಂಥೇಳಿ ನಾಳೆ ವಿಶೇಷವಾಗಿ ಸರಸ್ವತಿಯನ್ನು ಪ್ರಾರ್ಥನೆಯನ್ನು ಮಾಡಿರಿ. ಜೊತೆಗೆ ಒಂದು ವಿಶೇಷವಾದಂಥ ಒಂದು ಶ್ಲೋಕವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಶ್ಲೋಕವನ್ನು ಕಡ್ಡಾಯವಾಗಿ ನಾಳೆ 3 ಬಾರಿ ಪಾರಾಯಣವನ್ನು ಮಾಡಿರಿ. ಕಳೆದ ಬಾರಿ ಕೂಡ ಈ ಶ್ಲೋಕವನ್ನು ಹೇಳ್ಕೊಟ್ಟಿದ್ದೆ, ತುಂಬ ಜನ ಹೇಳಿದ್ರಿ ಮೇಡಮ್ ನನ್ನ ಮಗನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಈ ಶ್ಲೋಕ ಪ್ರಾರಂಭ ಮಾಡಿದ ಮೇಲೆ ನಾವು ಅಂತ. ನಾಳೆ ಒಂದೇ ದಿನ ಈ ಶ್ಲೋಕ ಪಾರಾಯಣ ಮಾಡಬೇಕು ಅಂತ ಅಲ್ಲ, ನಾಳೆಯಿಂದ ಪಾರಾಯಣ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಜೀವನದಲ್ಲಿ ಪ್ರತಿದಿನ ಈ ಶ್ಲೋಕವನ್ನು ಪಾರಾಯಣ ಮಾಡಿರಿ. ಯಾಕಂದರೆ ಅಷ್ಟು ವೈವಿಧ್ಯತೆ ಈ ಒಂದು ಶ್ಲೋಕದಲ್ಲಿ ಇದೆ ಅನ್ನುವಂಥದ್ದು ಸ್ನೇಹಿತರೆ. ಹಾಗಾಗಿ ಈ ಶ್ಲೋಕವನ್ನು ಕಡ್ಡಾಯವಾಗಿ ಪ್ರತಿನಿತ್ಯ ಕೂಡ ನೀವು ಪಾರಾಯಣವನ್ನು ಮಾಡಿರಿ. ಸರಳವಾದಂಥ ಒಂದು ಶ್ಲೋಕ, ನಾನು ಶ್ಲೋಕವನ್ನು ಹೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ತಾವು ಚೆಕ್ ಮಾಡಿ. ಶ್ವೇತ ಪದ್ಮಾಸನಾ ದೇವಿ ಶ್ವೇತ ಪುಷ್ಪೋಪಶೋಭಿತ ಶ್ವೇತಾಂಬರಧರಾ ನಿತ್ಯ ಶ್ವೇತ ಗಂಧಾನುಲೇಪನ ಶ್ವೇತಾಕ್ಷಸೂತ್ರ ಹಸ್ತ ಚ ಶ್ವೇತ ಚಂದನ ಚರ್ಚಿತ ಶ್ವೇತ ವೀಣಾಧರಾ ಶುಭ್ರ ಶ್ವೇತಾಲಂಕಾರ ಭೂಷಿತ ವಂದಿತ ಸಿದ್ಧ ಗಂಧರ್ವೈರಂಜಿತ ಸುರದಾನವೈ ಪೂಜಿತ ಮುನಿಭೀ ಸರ್ವೈರ್ ಋಷಿಭಿ ಸ್ತೂಯತೆ ಸದಾ ಸ್ತೋತ್ರೇಣಾನೇನ ತಾಂ ದೇವೀಂ ಜಗದ್ಧಾತ್ರೀಂ ಸರಸ್ವತೀಂ ಯೇ ಸ್ಮರಂತಿ ತ್ರಿಸಂಧ್ಯಾಯಾಂ ಸರ್ವಾಂ ವಿದ್ಯಾಂ ಲಭಂತೆ ತೇ. ಈ ರೀತಿ ಶ್ಲೋಕ ಬರುತ್ತೆ. 3 ಬಾರಿ ಈ ಶ್ಲೋಕವನ್ನು ಕಡ್ಡಾಯವಾಗಿ ನಾಳೆ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಸಂತ ಪಂಚಮಿ ಆಚರಣೆಯನ್ನು ಮಾಡಿರಿ. ಖಂಡಿತ ಪ್ರತಿ ಮಕ್ಕಳಿಗೂ ಕೂಡ ಈ ಒಂದು ಶ್ಲೋಕವನ್ನು ನೀವು ಹೇಳ್ಕೊಡಿ. ಸಣ್ಣ ಮಕ್ಕಳಾದರೂ ಪರವಾಗಿಲ್ಲ, ನಿಧಾನವಾಗಿ ನೀವು ಹೇಳ್ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಸಿ ಸ್ನೇಹಿತರೆ. ನಾಳೆ ಮಕ್ಕಳಿಗೆ ಏನಾದರೂ ಅಡ್ಮಿಷನ್ ಮಾಡಬೇಕು ಅಂದರೆ ಖಂಡಿತ ನಾಳೆ ತುಂಬ ಒಳ್ಳೆ ದಿನ ಇರೋದ್ರಿಂದ ನೀವು ಸೇರಿಸ್ಬೋದು. ಮಕ್ಕಳಿಗೆ ಸ್ಕೂಲಿಗೆ ಜಾಯಿನ್ ಮಾಡೋದಿರ್ಬೋದು, ಪುಸ್ತಕ ತರೋದಿರ್ಬೋದು, ಏನೇ ಇದ್ದರೂ ಕೂಡ ನಾಳೆ ನೀವು ಆ ಕೆಲಸಗಳನ್ನು ಮಾಡಬಹುದು. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ತಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ನಂಬರ್ 575 8ನೇ ಮುಖ್ಯ ರಸ್ತೆ, ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ, ವಾಟರ್ ಟ್ಯಾಂಕ್, ವಿಜಯನಗರ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9844164416.